ದ್ವೀಪ ರಾಷ್ಟ್ರ ಶ್ರೀಲಂಕಾದ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ. ಜನರು ಅಗತ್ಯ ವಸ್ತುಗಳಿಗಾಗಿ ಪರದಾಡುತ್ತಿದ್ದಾರೆ. ಅಗತ್ಯ ವಸ್ತುಗಳು ಸಿಗದೆ ಜನ ಹೈರಾಣಾಗಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯೂ ಕೂಡ ತೀವ್ರವಾಗುತ್ತಿದೆ. ಇದೀಗ ಇದರ ಪರಿಣಾಮ ಕ್ರಿಕೆಟ್ ಆಟಗಾರರ ಮೇಲೂ ಬಿದ್ದಿದೆ. ಈ ಬಗ್ಗೆ ಶ್ರೀಲಂಕಾದ ಯುವ ಆಟಗಾರ ಕರುಣರತ್ನೆ ತನ್ನ ನೋವನ್ನು ತೋಡಿಕೊಂಡಿದ್ದಾರೆ. ಅವರು ಯಾವ ರೀತಿಯ ಕಷ್ಟ ಅನುಭವಿಸುತ್ತಿದ್ದಾರೆ, ಏನು ಹೇಳಿದ್ದಾರೆ ಅನ್ನೋದರ ಬಗ್ಗೆ ನಾವೀಗ ಮಾಹಿತಿ ನೀಡುತ್ತೀವಿ. ಶ್ರೀಲಂಕಾದಲ್ಲಿ ತಲೆದೋರಿರುವ ಆರ್ಥಿಕ ಬಿಕ್ಕಟ್ಟಿನಿಂದ ಅಲ್ಲಿನ ಜನಸಾಮಾನ್ಯರ ಜೊತೆಗೆ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಆಟಗಾರರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಪೆಟ್ರೋಲ್ ಗಾಗಿ 2 ದಿನಗಳ ಕಾಲ ಸಾಲಿನಲ್ಲಿ ನಿಂತಿದ್ದ ಬಗ್ಗೆ ಶ್ರೀಲಂಕಾದ ಯುವ ಆಟಗಾರ ಚಮಿಕಾ ಕರುಣರತ್ನೆ ಹೇಳಿಕೊಂಡಿದ್ದಾರೆ. ಏಷ್ಯಾ ಕಪ್ ಸನಿಯವಾಗುತ್ತಿದೆ ಹಾಗೂ ಈ ವರ್ಷದ ಲಂಕಾ ಪ್ರೀಮಿಯರ್ ಲೀಗ್ ಟೂರ್ನಿ ಇನ್ನೂ ನಡೆಯಲಿದೆ. ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಏಕೆಂದರೆ ನಾನು ಕೊಲಂಬಗೆ ತೆರಳಿ ವಿಭಿನ್ನ ಸ್ಥಳಗಳಲ್ಲಿ ಅಭ್ಯಾಸ ನಡೆಸಬೇಕಾದ ಅಗತ್ಯವಿದೆ ಹಾಗೂ ಕ್ಲಬ್ನಲ್ಲೂ ಕೂಡ ಆಡಬೇಕಿದೆ. ಆದರೆ ಪೆಟ್ರೋಲ್ ಸರಿಯಾಗಿ ಸಿಗದಿರುವ ಕಾರಣ ಅಭ್ಯಾಸಕ್ಕೆ ತೆರಳಲು ಸಾಧ್ಯವಾಗುತ್ತಿಲ್ಲ ಎಂದು ಕರುಣರತ್ನೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳಿಂದ ನಾನು ಎಲ್ಲಿಗೂ ತೆರಳಿಲ್ಲ, ಏಕೆಂದರೆ ಪೆಟ್ರೋಲ್ ಗಾಗಿ ದೊಡ್ಡ ಸಾಲಿನಲ್ಲಿ ನಿಂತಿದ್ದೆ. ಅದೃಷ್ಟವಶಾತ್ ಕೊನೆಗೆ ನನಗೆ ಪೆಟ್ರೋಲ್ ಸಿಕ್ಕಿದೆ. 1000 ರೂಪಾಯಿನ ಪೆಟ್ರೋಲ್ ತೆಗೆದುಕೊಂಡರೆ 2 ಅಥವಾ 3 ದಿನಗಳಲ್ಲಿ ಖಾಲಿಯಾಗುತ್ತದೆ. ಏಷ್ಯಾ ಕಪ್ ಟೂರ್ನಿಗೆ ನಾವು ಸಿದ್ಧರಾಗಬೇಕಿದೆ. ಇನ್ನು ಇದು ದೊಡ್ಡ ಟೂರ್ನಿ, ಇದಕ್ಕಾಗಿ ಕಠಿಣ ತಯಾರಿಯನ್ನು ನಾನು ನಡೆಸಬೇಕಾಗಿದೆ. ಇದಕ್ಕೆ ಬೇಕಾಗುವ ಪೆಟ್ರೋಲ್ ಅನ್ನು ದೇಶ ನೀಡಲಿದೆ ಎಂದು ಭಾವಿಸುತ್ತೇನೆ. ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಮುಗಿಸಿದ್ದೇವೆ, ಅದು ಅತ್ಯುತ್ತಮವಾಗಿತ್ತು. ಇದೀಗ ಏಷ್ಯಾ ಕಪ್ ಟೂರ್ನಿಗೆ ತಯಾರಿ ನಡೆಸುತ್ತಿದ್ದೇವೆ. ಇದರಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಬೇಕು ಎನ್ನುವ ಹಂಬಲದಲ್ಲಿದ್ದೇವೆ. ಸದ್ಯದ ಪರಿಸ್ಥಿತಿ ತಿಳಿಗೊಂಡು ಏಷ್ಯಾ ಕಪ್ ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಲು ಎದುರು ನೋಡುತ್ತಿದ್ದೇವೆ ಎಂದು ಕರುಣರತ್ನೆ ತಿಳಿಸಿದ್ದಾರೆ. ಇನ್ನು ಶ್ರೀಲಂಕಾದ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಮಾತನಾಡಿದ ಇವರು, ಇದರ ಬಗ್ಗೆ ನಾನು ಜಾಸ್ತಿ ಏನು ಹೇಳಲು ಹೋಗುವುದಿಲ್ಲ, ಆದರೆ ಪ್ರಸ್ತುತ ಇಲ್ಲಿನ ಸನ್ನಿವೇಶಗಳು ಯಾವುದು ಸರಿಯಾಗಿಲ್ಲ. ಸರಿಯಾದ ವ್ಯಕ್ತಿಗಳು ಆಡಳಿತಕ್ಕೆ ಬಂದರೆ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ಬರುತ್ತವೆ. ಜನರು ಕೂಡ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತಾರೆ ಎನ್ನುವ ವಿಶ್ವಾಸ ನನಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆರವು ಸಿಕ್ಕರೆ ಖಚಿತವಾಗಿಯೂ ಇದು ಸರಿದಾರಿಗೆ ತಲುಪುತ್ತದೆ ಎಂದು ಕರುಣರತ್ನೆ ಅಭಿಪ್ರಾಯಪಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ಅದೇನೇ ಇರಲಿ, ಶ್ರೀಲಂಕಾದಲ್ಲಿನ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಸರಿಗಟ್ಟು ಆದಷ್ಟು ಬೇಗ ಶ್ರೀಲಂಕಾ ಚೇತರಿಸಿಕೊಳ್ಳಲಿ ಅನ್ನೋದು ನಮ್ಮ ಆಶಯ.